ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಬೆಳಗ್ಗೆ 11 ಗಂಟೆಗೆ ಬಜೆಟ್ ಅನ್ನು ಮಂಡಿಸಿದ್ದಾರೆ. ನಿರ್ಮಲಾ ಅವರು ಮಂಡಿಸಿರುವ ಬಜೆಟ್ನಲ್ಲಿ ಯಾವುದು ಇಳಿಕೆ ಯಾವುದು ಏರಿಕೆ ಎಂಬುದರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇಳಿಕೆ ಆದಂತಹ ವಸ್ತುಗಳು ಚಿನ್ನ ಬೆಳ್ಳಿ ಮೇಲೆ 6%, ಪ್ಲಾಟಿನಂ ಮೇಲೆ 6.5% ಸುಂಕ ಕಡಿತ, ತಾಮ್ರದ ಮೇಲೂ ತೆರಿಗೆ ಕಡಿತ, ಆದಾಯ ತೆರಿಗೆ ಪದ್ಧತಿ ಮತ್ತಷ್ಟು ಸರಳೀಕರಣ, ವಿದೇಶಿ ಬಟ್ಟೆ ಚರ್ಮೋತ್ಪನ್ನಗಳು ಟಿವಿ ಅಗ್ಗವಾಗಲಿದೆ, ಆಮದು ಮೊಬೈಲ್ ಚಾರ್ಜರ್ಗಳ ಬೆಲೆ ಇಳಿಕೆ, 20 ಖನಿಜಗಳ ಮೇಲೆ ಅಬಕಾರಿ ಸುಂಕ ಇಳಿಕೆ, 3 ಕ್ಯಾನ್ಸರ್ ಔಷಧಿಗಳಿಗೆ ತೆರಿಗೆ ವಿನಾಯಿತಿ, ಕ್ಯಾನ್ಸರ್ 3 ಔಷಧಿಗಳಿಗೆ ಕಸ್ಟಮ್ ಸುಂಕದಿಂದ ರಿಯಾಯಿತಿ, ಎಕ್ಸ್ರೇ ಟ್ಯೂಬ್ ಮೊಬೈಲ್ ಫೋನ್ ರಿಲೇಟೆಡ್ ಪ್ರಾಡಕ್ಟ್ಸ್ ಇಳಿಕೆ, ವಿದೇಶಿ ಬಟ್ಟೆ ದರ ಅಗ್ಗ, ತೆರಿಗೆ ಕಡಿತ, ಇಕಾಮರ್ಸ್ ಮೇಲಿನ ಟಿಡಿಎಸ್ 1%-0.1% ಇಳಿಕೆ, ಸ್ಟಾರ್ಟ್ಅಪ್ ವ್ಯವಸ್ಥೆ ಏಂಜಲ್ ಟ್ಯಾಕ್ಸ್ ರದ್ದು. ಏರಿಕೆಯಾದಂತಹ ವಸ್ತುಗಳು ಪ್ಲಾಸ್ಟಿಕ್ ಮೇಲಿನ ಆಮದು ಸುಂಕ ಏರಿಕೆ, ಸ್ಟೇಟ್ ಸ್ಟಾಂಪ್ ಡ್ಯೂಟಿ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರಗಳಿಗೆ ಅವಕಾಶ, ಟೆಲಿಕಾಂ ವಸ್ತುಗಳು ಅಮೋನಿಯಾ ನೈಟ್ರೇಟ್.